ಸಕ್ಸಸ್ ಗೆ ಕೇರ್ ಆಫ್ ಅಡ್ರೆಸ್ ಆಗಬೇಕು ಅನ್ನೋ ಆಸೆ, ಟೀಚರ್ ಕ್ಲಾಸ್ ಟಾಪರ್ ಆಗಿ ನನ್ನ ಹೆಸರು ಕರೀಬೇಕು ಅನ್ನೋ ಆಸೆ, ಸ್ಕೂಲ್ ಟಾಪರ್ ಕಾಲೇಜ್ ಟಾಪರ್ ಅಂತ ನನ್ನ ಹೆಸರು ಕರೆದು ಸ್ಟೇಜ್ ಮೇಲೆ ಅವಾರ್ಡ್ ತಗೊಳ್ಬೇಕು ಅನ್ನೋ ಆಸೆ, ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಅನ್ಸ್ಕೊಳ್ಬೇಕು ಅನ್ನೋ ಆಸೆ, ನಾನು ಬದುಕೋ ರೀತಿ ನಾಲ್ಕು ಜನರಿಗೆ ಇನ್ಸ್ಪಿರೇಷನ್ ಆಗ್ಬೇಕು ಅನ್ನೋ ಆಸೆ, ನಾನು ಅಂದ್ಕೊಂಡಿರೋ ಡ್ರೀಮ್ ಜಾಬ್ ತಗೊಳ್ಬೇಕು ಅನ್ನೋ ಆಸೆ, ನಾನು ಇಷ್ಟಪಟ್ಟ ಕಾರಲ್ಲಿ ಅಪ್ಪ ಅಮ್ಮನನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ, ಟಾಪರ್ಸ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಟಾಪಲ್ ಬರಬೇಕು ಅನ್ನೋ ಆಸೆ, ಎಷ್ಟು ದಿನ ಅಂತ ಗೊತ್ತಿಲ್ದಿರ ಇರೋ ಪ್ರಾಬ್ಲಮ್ಸ್ ನ ಫ್ರೆಂಡ್ಸ್ ಹತ್ರ ಹೇಳಿಸ್ಕೊಳ್ಳಿ, ನಾನು ಬೇರೆಯವ್ರಿಗೆ ಗೊತ್ತಿಲ್ದಿರ ಇರೋ ಕ್ವಶನ್ಸ್ ಗೆ ಹೇಳ್ಕೊಡ್ಬೇಕು ಅನ್ನೋ ಆಸೆ, ಬೋರ್ಡ್ ಮೇಲೆ ಲೆಕ್ಚರ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನ ಬರೆದು ಯಾರು ಸಾಲ್ವ್ ಮಾಡ್ತೀರಾ ಅಂದಾಗ ನಾನು ಹೋಗಿ ಸಾಲ್ವ್ ಮಾಡಬೇಕು ಅನ್ನೋ ಆಸೆ, ತಂದೆ ತಾಯಿಗೆ ಕಷ್ಟ ಬಂದಾಗ ಆ ಕಷ್ಟವನ್ನ ದೂರ ಮಾಡೋ ದೇವ್ರೆ ಅನ್ನೋ ಮುಂಚೆ ಆ ಕಷ್ಟವನ್ನ ದೂರ ಮಾಡೋ ಶಕ್ತಿ ನನಗಿರ್ಬೇಕು ಅನ್ನೋ ಆಸೆ, ಅಪ್ಪ ಅಮ್ಮ ಇಷ್ಟಪಟ್ಟ ಜಾಗಗಳಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನಂದು, ನನ್ನ ಗುರಿ ಕೇಳಿ ನಗ್ದೋರ್ಗೆ ಆ ಗುರಿ ಮುಟ್ಟಿ ಸಾಧನೆ ಮೂಲಕ ಉತ್ತರ ಕೊಡೋ ಆಸೆ ನಂದು, ನಿನ್ನ ಆಣೆ ಬರಹನೇ ಇಷ್ಟು ಅಂದೋರ್ಗೆ ಆ ಆಣೆ ಬರಹವನ್ನೇ ಬದಲಾಯಿಸೋ ಆಸೆ ನಂದು, ನಾನ್ ಕಂಡಿರೋ ಅಷ್ಟು ಕನಸನ್ನ ನಿಜ ಮಾಡಬೇಕು ಅನ್ನೋ ಆಸೆ ನಂದು, ನಾನು ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅಷ್ಟು ಕ್ವಶನ್ಸ್ ಗೆ ಪಟಪಟ ಅಂತ ಎಲ್ಲಾ ಕ್ವಶನ್ಸ್ ಗೂ ಆನ್ಸರ್ ಬರಿಬೇಕು ಅನ್ನೋ ಆಸೆ ನಂದು, ನಾನು ಕೇವಲ 35-40% ತೆಗೆಯೋ ಆವರೇಜ್ ಸ್ಟೂಡೆಂಟ್ ಅಲ್ಲ, 95-100% ತೆಗೆಯೋ ಟಾಪರ್ ಸ್ಟೂಡೆಂಟ್ ಆಗ್ಬೇಕು ಅನ್ನೋ ಆಸೆ, ಇವತ್ ಜಾಬ್ ಅಲ್ಲಿ ಚಿಲ್ರೆ ಹೋಗಿ ಚೆಕ್ ಬುಕ್ ಬರೋ ಆಸೆ ನಂದು, ಗುರಿ ಯಾವಾಗ್ಲೂ ದೊಡ್ಡದಾಗೇ ಇರ್ಬೇಕು ಅಂತಾರೆ, ಆದ್ರೆ ಪ್ರಯತ್ನ ಗುರಿಗಿಂತ ದೊಡ್ಡದಾಗಿದ್ರೆ ಮಾತ್ರ ಆ ಗುರಿ ಮುಟ್ಟೋಕೆ ಸಾಧ್ಯ ಅಂತ ತೋರ್ಸೋ ಆಸೆ ನಂದು, ಓದೋ ಟೈಮಲ್ಲಿ ಕಂಪ್ಲೀಟ್ ಫೋಕಸ್ ನ ಓದೋ ಕಡೆ ಕೊಟ್ಟು ಓದೋ ಆಸೆ ನಂದು, ಇದು ಓದೋ ವಯಸ್ಸು ಕೇವಲ ಓದಿನ ಬಗ್ಗೆ ಮಾತ್ರ ಗಮನ ಕೊಡೋ ಆಸೆ ನಂದು, ಈ ಜೀವನಕ್ಕೆ ಒಂದ್ ಅರ್ಥ ಬರೋ ರೀತಿ ಮಾಡ್ಬೇಕು ಆ ಆಸೆ ನಂದು, ಬದುಕಿದ್ರೆ ಈ ರೀತಿ ಬದುಕ್ಬೇಕು ಅನ್ನೋ ಆಸೆ ನಂದು, 108 ಆಸೆ 108 ಕನಸು, ಏನೆಲ್ಲ ಆಸೆ ಪಡ್ತಿದ್ದೀನಿ ಆದ್ರೆ ಪ್ರಯತ್ನ ಪಡ್ತಿದ್ದೀನ ಅಂದ್ರೆ ಉತ್ತರ ಇಲ್ಲ, ಜೀವನದಲ್ಲಿ ಏನಾಗ್ಬೇಕು ಅನ್ನೋ ಕ್ಲಾರಿಟಿ ಇದೆ, ಯಾಕಾಗ್ಬೇಕು ಅನ್ನೋ ಕ್ಲಾರಿಟಿ ಇದೆ, ಆ ಗುರಿ ಮುಟ್ಟೋಕೆ ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇದೆ, ಎಷ್ಟು ವರ್ಷದಲ್ಲಿ ನನ್ನ ಟಾರ್ಗೆಟ್ ನ ರೀಚ್ ಆಗ್ಬೇಕು ಅನ್ನೋ ಕ್ಲಾರಿಟಿ ಇದೆ, ಎಲ್ಲಾ ಕ್ಲಾರಿಟಿ ಇದೆ. ಆದ್ರೆ ಲೈಫ್ ಅಲ್ಲಿ ಈ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗೋಗಿದೆ, ಬೋರ್ ಆಗುತ್ತೆ ಓದೋಕೆ, ಇಂಟ್ರೆಸ್ಟ್ ಇರಲ್ಲ ಅಂತ ಕಾರಣ ಕೊಟ್ಟು ಓದಿನಿಂದ ತಪ್ಸ್ಕೊಳ್ಳೋ ಆಸೆ ನನ್ಗಿಲ್ಲ, ದಿನಕ್ಕೆ 2 ಗಂಟೆ 3 ಗಂಟೆ ಅಂತ ಟೈಮ್ ಲಿಮಿಟ್ ಹಾಕೊಳ್ದೆ, ಅವತ್ತಿನ ಕ್ಲಾಸ್ ಅಲ್ಲಿ ಮಾಡಿದ್ನ ಅವತ್ತೇ ಓದಿ ಮುಗಿಸ್ತೀನಿ, ಆಗ್ಲೇ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗೋದು, ಯಾಕಂದ್ರೆ ನನ್ನ ಟಾರ್ಗೆಟ್ 35% ಅಲ್ಲ 100%, ಬೇರೆಯವರು ಮಾಡಬಹುದು ಅಂದ್ರೆ ನಾನು ಮಾಡಬಲ್ಲೆ, ಹಾಗಂತ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿಲ್ಲ, ನನ್ನ ಕೈಯಲ್ಲೂ ಸಾಧ್ಯ ಇದೆ ಅನ್ನೋ ನಂಬಿಕೆ ನಂದು. ನಮ್ ಜೀವನದಲ್ಲಿ ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ ಕೈಯಲ್ಲಿ ಇರೋದಿಲ್ಲ, ಆದ್ರೆ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ ಕೈಯಲ್ಲೇ ಇರುತ್ತೆ. ಕೆಲವೊಂದು ಅವಕಾಶಗಳು ಪದೇ ಪದೇ ಬರಲ್ಲ, ಬಂದಾಗ ಅದನ್ನ ಬಿಟ್ಕೊಡ್ಬಾರ್ದು. ಈ ಓದು ಅನ್ನೋ ಅವಕಾಶನೂ ಅಷ್ಟೇ, ಜೀವನಕ್ಕೊಂದು ಅರ್ಥ ಸಿಗ್ಬೇಕಂದ್ರೆ ಇಷ್ಟ ಬಂದಂತೆ ಬದುಕಬೇಕು, ಕಷ್ಟ ಬಂದ್ರೂ ಎದುರಿಸ್ಬೇಕು, ಒಳ್ಳೆ ದಿನಕ್ಕೋಸ್ಕರ ಕಾಯ್ಬೇಡ, ನೀನ್ ಪ್ರಯತ್ನ ಪಡೋಕೆ ಆರಂಭಿಸಿದ್ರೆ ಪ್ರತಿ ದಿನಾನು ಒಳ್ಳೆ ದಿನಾನೇ ಅಂತ ಮರಿಬೇಡ. ನಿನಗ್ ನೀನೇ ಇಟ್ಕೊಂಡಿರೋ ಗುರಿ ಕಡೆ ನಿನ್ನ ಪ್ರತಿ ಹೆಜ್ಜೆ ಇರ್ಲಿ, ಆದ್ರೆ ನಿನ್ಗೆ ಅಂತ ಒಂದು ಗುರಿ ಇಲ್ವಾ, ಯಾವ್ದನ್ನ ಗುರಿಯಾಗಿ ಇಟ್ಕೊಳ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲ ಅಂತ ಆಲೋಚನೆ ಮಾಡ್ತಿದ್ಯಾ, ಬಾ ಹೊರಗಡೆ ಬಾ. ನಿಮ್ಗೆ ಇಷ್ಟ ಇರೋ ಕೆಲ್ಸದಲ್ಲಿ ಉನ್ನತ ಸ್ಥಾನ ಪಡ್ಕೊಳ್ಳೋದೆ ನಿನ್ನ ಗುರಿ ಅಂತ ಅನ್ಕೋ, ಯಾವ ಕೆಲ್ಸ ಮಾಡಿದ್ರೆ ನಿನ್ಗೆ ಹಸಿವಾಗಲ್ವೋ, ಯಾವ ಕೆಲ್ಸ ಮಾಡಿದ್ರೆ ನಿನ್ನ ಮನಸ್ಸಿಗೆ ಖುಷಿ ಕೊಡುತ್ತೋ ಅದನ್ನೇ ನಿನ್ನ ಜೀವನದ ಗುರಿಯಾಗಿಸ್ಕೋ, ಆದ್ರೆ ಆ ನಿನ್ನ ಗುರಿ ನಿನ್ಗೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗೋ ರೀತಿ ನೋಡ್ಕೋ, ಹಾಕು ಹೆಜ್ಜೆ ಹಾಕು, ಮುಂದೆ ಮುಂದೆ ಹೆಜ್ಜೆ ಹಾಕು. ಜೀವನದಲ್ಲಿ ಏನೋ ಸಾಧಿಸ್ಬೇಕು ಅನ್ನೋ ಹಂಬಲ, ಆದ್ರೆ ಅದೇನು ಅಂತ ಗೊತ್ತಿಲ್ಲ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ನಡು ದಾರಿಯಲ್ಲಿ ನಿಂತು ಒದ್ದಾಡ್ತಿರೋ ಈ ಜೀವನ. ಪ್ರತಿ ವ್ಯಕ್ತಿಗೂ ಯಾವುದೋ ಒಂದು ಕರ್ತವ್ಯ ಗುರಿ ಇದ್ದೇ ಇರುತ್ತೆ, ಇರ್ಲೇಬೇಕು, ಆದ್ರೆ ಅದೇನು ಅಂತ ತಿಳ್ಕೊಳ್ಳೋದ್ರಲ್ಲೇ ಅರ್ಧ ಜೀವನ ಆಗೋಗ್ತಿರುತ್ತೆ. ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಗುರಿ ಇಲ್ಲದೆ ಜೀವನ ಸಾಗಿಸ್ತಿದ್ದಾರೆ, ಅಷ್ಟಕ್ಕೂ ಈ ಭೂಮಿ ಮೇಲೆ ನಾವ್ ಯಾಕೆ ಹುಟ್ಟಿದೀವಿ ಅನ್ನೋದೇ ಗೊತ್ತಿಲ್ಲ, ಗುರಿ ಇಲ್ಲದ ಜೀವನ ಎಲ್ಲೋಗ್ ಮುಟ್ಟುತ್ತೆ ಅಂತ ಗೊತ್ತಿಲ್ಲ, ಸರಿಯಾದ ಗುರಿ ಇದ್ದಾಗ್ಲೇ ಅದನ್ನ ರೀಚ್ ಆಗೋಕೆ ಕಷ್ಟ ಪಡ್ತಿರೋ ಕಾಲ ಇದು. ಅಂತದ್ರಲ್ಲಿ ಗುರಿ ಇಲ್ಲದ ಜೀವನ ಏನ್ ಮಾಡ್ಬೇಕು, ಹೇಗ್ ಬದುಕೋದು? ಬದುಕೋದು ಪ್ರತಿಯೊಬ್ರು ಮಾಡೋ ಕೆಲ್ಸ, ಮೂಗ ಪ್ರಾಣಿಗಳು ಬದುಕುತ್ತೆ, ಆದ್ರೆ ಅದಕ್ಕೂ ನಮ್ಗೂ ವ್ಯತ್ಯಾಸ ಇಲ್ವಾ? ಇದೇ
ಖಂಡಿತ ಇದೆ. ಆದ್ರೆ ಯಾವಾಗ ನಿನಗೆ ಅಂತ ಒಂದು ಗುರಿ ಇಟ್ಕೊಂಡು ಇಷ್ಟದಿಂದ ಅದನ್ನ ಮುಟ್ಟೋಕೆ ಕಷ್ಟಪಡ್ತೀಯೋ ಆ ದಿನನೇ ನಿನಗೆ ನಿಜವಾದ ಜೀವನ ಏನು ಅಂತ ಗೊತ್ತಾಗೋದು. ಇವತ್ತಿನ ಜೀವನ ನೆನ್ನೆ ತರ ಇಲ್ದಿರ ಇರಬಹುದು, ನಾಳೆಯ ಭವಿಷ್ಯ ಇವತ್ತಿನ ತರ ಇಲ್ಲದಾಗಬಹುದು. ಆದ್ರೆ ಈ ಕ್ಷಣ ಯಾವತ್ತೂ ಹೀಗೆ ಇರುತ್ತೆ. ಏನ್ ಮಾಡಬೇಕಂದ್ರು ಈ ಕ್ಷಣದಲ್ಲೇ ನಿರ್ಧರಿಸಬೇಕು, ಇಲ್ಲೇ ಸ್ಟಾರ್ಟ್ ಮಾಡಬೇಕು. ಬದುಕಬೇಕಂದ್ರೆ ಜೀವನ ಅನ್ನೋ ಬಂಡಿನ ಮುಂದಕ್ಕೆ ಎಳಿಲೇಬೇಕು, ಅದೇ ರೀತಿ ಕಷ್ಟ ನಷ್ಟದ ಜೊತೆ ಸಾಗಿ ನಡಿಲೇಬೇಕು. ಮನುಷ್ಯನಲ್ಲಿ ಆಲೋಚನೆಗಳು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಿರುತ್ತೆ. ಹೊಸ ಆಲೋಚನೆಗಳು ಹೊಸ ಭಾವನೆಗಳಿಗೆ ಅಲ್ಲಿ ಜಾಗ ಇರುತ್ತೆ. ಈ ಜೀವನದಲ್ಲಿ ಯಾವುದೋ ಒಂದು ಕಷ್ಟ ಬರ್ತಾನೆ ಇರುತ್ತೆ. ಹಾಗಂತ ನಿನ್ನ ಜೀವನದ ಗುರಿ ಬದಲಾಯಿಸ್ತೀಯಾ? ಇಲ್ಲ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಕಣ್ ಮುಂದೆನೆ ನಿನ್ನ ಕನಸನ್ನ ಕರಗೋಕೆ ಬಿಡ್ಬೇಡ. ಕಷ್ಟ ನಷ್ಟ ಎಷ್ಟೇ ಬರ್ಲಿ, ಆದ್ರೆ ಹೆಜ್ಜೆ ಮಾತ್ರ ಗುರಿ ಕಡೆ ಇರಲಿ. ಏನೋ ಬದುಕ್ತಿದೀವಿ ಅನ್ಕೊಂಡ್ರೆ ತಪ್ಪು. ಜೀವನ ಒಂದು ವರ, ಆದ್ರೆ ಕೆಲವರಿಗೆ ಅದು ಶಾಪನೂ ಆಗಿರಬಹುದು. ಅವರ ದೃಷ್ಟಿಯಲ್ಲಿ ನಮ್ ಜೀವನ ಒಂದು ಕಲ್ಲಿದ್ದಂತೆ, ಅದನ್ನ ಹೇಗೆ ಕೆತ್ತಿತೀವೋ ಅದ್ರ ಬೆಲೆ ಹಾಗೆ ಬದಲಾಗುತ್ತೆ. ಒಂದು ಕಲ್ಲನ್ನ ಸಮನಾಗಿ ಕೆತ್ತಿದ್ರೆ ಅದನ್ನ ಮನೆ ಅಡಿಪಾಯಕ್ಕೋ ಇಲ್ಲಾಂದ್ರೆ ಗೋಡೆ ಕಟ್ಟಕ್ಕಾಗತ್ತೆ. ಅದೇ ಕಲ್ಲನ್ನ ಒಂದು ದೇವರನ್ನಾಕ್ಸಿದ್ರೆ ಕೈ ಎತ್ತಿ ಮುಗಿದು ಪೂಜಿಸ್ತೇವೆ. ನಿನ್ನ ಜೀವನನು ಹೇಗೆ ಬದಲಾಯಿಸ್ಕೊಳ್ತೀಯೋ ಅದು ನಿನ್ನಿಷ್ಟ. ಆದ್ರೆ ಯಾವತ್ತೋ ಒಂದಿನ ಖಂಡಿತವಾಗ್ಲೂ ಬಾಧೆ ಪಡ್ತೀಯ. ಆ ದಿನ ನನ್ನ ಜೀವನವನ್ನ ಬದಲಾಯಿಸ್ಕೊಂಡಿದ್ರೆ ನನ್ನ ಜೀವನದಲ್ಲಿ ಏನಾದ್ರೂ ಸಾಧಿಸ್ತಿದ್ದೆ ಅಂತ ಅದಕ್ಕೆ ಮಿತ್ರ ಹೇಳ್ತಿರೋದು. ಯಾರು ಜೀವನದಲ್ಲಿ ಗುರಿ ಇಲ್ಲದೆ ಹಾಗೆ ಮುಂದಕ್ಕೆ ಹೋಗ್ತಿದ್ದೀರೋ ಅವರು ಹಾಗೆ ಹೋಗ್ಬೇಡಿ. ನಿಮ್ ಜೀವನವನ್ನ ಹಿಂದೆ ತಿರುಗ್ ನೋಡಿದ್ರೆ ನಿನ್ನ ಕಣ್ಣೀರಲ್ಲ, ನಿನ್ ಮೇಲೆ ಬೇರೆಯವ್ರು ಇಟ್ಕೊಂಡಿರೋ ಅಭಿಮಾನ ಕಾಣಿಸ್ಬೇಕು, ಆಗ್ ಬದುಕ್ಬೇಕು. ಸ್ನೇಹಿತರೆ, ಮನಸ್ಸನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ಮನುಷ್ಯನಿಗೆ ಲೋಕವೆಲ್ಲ ದಾಸೋಹವಾಗುತ್ತೆ. ಮನಸ್ಸನ್ನ ಜಯಿಸಿದ ವ್ಯಕ್ತಿ ಲೋಕವನ್ನೇ ಜಯಿಸ್ತಾನೆ ಅನ್ನೋದು ಬುದ್ಧರ ಮಾತು. ಅಸ್ಲಿಗೆ ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಈ ಪ್ರಶ್ನೆಗೆ ಉತ್ತರ 99% ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಾನೆ ಎಲ್ರೂ ಹೇಳ್ತಾರೆ. ಹಾಗಿದ್ರೆ ಮನಸ್ಸು ಮನುಷ್ಯಂದ ಅಥವಾ ಮನುಷ್ಯನೇ ಮನಸ್ಸ ಅನ್ನೋ ಪ್ರಶ್ನೆ ನಿಶ್ಚಿತವಾಗಿ ಮನಸ್ಸು ಮನುಷ್ಯನಿಗೆ ಸೇರಿದ್ದು ಅಂತಾನೆ ಎಲ್ರೂ ಹೇಳ್ತಾರೆ. ಆದ್ರೂ ಮನಸ್ಸನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಕಷ್ಟ ಅಂತಾನೆ ಹೇಳ್ತಾರೆ ಎಲ್ರೂ. ಅದರಲ್ಲಿ ನೀವು ಇರಬಹುದು. ನಿಮ್ಮ ಅನುಭವದಲ್ಲೇ, ನಿಮ್ಮ ಪ್ರಮೇಯವೇ ಇಲ್ಲದೆ ನಿಮ್ಮ ಮನಸ್ಸು ಏನೇನೋ ಆಲೋಚಿಸ್ತಿರುತ್ತೆ. ನೀವು ಬೇಡ ಅಂದ್ರು ಅದು ನಿಲ್ಲಲ್ಲ. ಅಲ್ದೆ ಆ ಮನಸ್ಸು ನಿಮ್ ಕೈಯಲ್ಲಿ ಆ ಮನಸ್ಸಿಗೆ ಇಷ್ಟವಾದ ಕೆಲಸಗಳನ್ನೇ ಮಾಡಿಸ್ತಿರುತ್ತೆ ಅಲ್ವಾ? ಮನಸ್ಸು ಕಣ್ಣಿಲ್ಲದ ಕುದುರೆ, ಯಾವಾಗ್ಲೂ ಯಾವುದೋ ಒಂದನ್ನ ಯೋಚಿಸ್ತಿರುತ್ತೆ. ಹಾಗಂತ ಆ ಮನಸ್ಸು ಒಂದೇ ಆಲೋಚನೆ ಮಾಡಲ್ಲ, ಬೇರೆ ಬೇರೆ ಆಲೋಚನೆಗೆ ಹೋಗ್ತಿರುತ್ತೆ. ನಿಜ, ಮನಸ್ಸು ಒಂದು ಕೋತಿ, ಒಳ್ಳೆ ಚೇಷ್ಟೆಗಳನ್ನ ಮಾಡಿಲ್ಲಂದ್ರು ಕೆಟ್ಟ ಚೇಷ್ಟೆಗಳಂತೂ ಮಾಡ್ತಿರುತ್ತೆ. ಮನಸ್ಸು ನಿಮ್ಮ ಮಾತು ಕೇಳುತ್ತೆ, ಪದ್ಧತಿಯಾಗಿ ತಿದ್ದಿ ತೀಡ್ಬೇಕಷ್ಟೇ. ನೀವು ಪ್ರಯತ್ನ ಪಡಿ ಮನಸ್ಸನ್ನ ಕಂಟ್ರೋಲ್ ಮಾಡಬಹುದು ಅಂತ ನೀವೇ ಹೇಳಬಹುದು. ನೀವು ಒಬ್ಬ ಸನ್ಯಾಸಿಯನ್ನ ನೋಡಿ, ಸರ್ವಸ್ವವನ್ನು ತ್ಯಜಿಸಿ ಆ ಲೋಕದ ಯಾವುದೇ ಬಂಧಗಳಿಂದ ಹೊರಗಡೆ ಇರ್ತಾನೆ. ಹಾಗಂತ ಅದು ಈಸಿಯಾಗಿ ಸನ್ಯಾಸಿಯಾಗಬಹುದು ಅಂದ್ರೆ ಇಲ್ಲ. ನಮ್ಮ ಮನಸ್ಸಿನ ಆಲೋಚನೆಗಳು ಹೇಗ್ ಬರುತ್ತಂದ್ರೆ ಅದಕ್ಕೆ ಕಾರಣ ನಮ್ಮ ಪಂಚೇಂದ್ರಿಯಗಳು. ಕಣ್ಣಿಂದ ನೋಡ್ತೇವೆ, ಒಳ್ಳೇದು ಕೆಟ್ಟದ್ದು ಅನ್ನೋ ಜ್ಞಾನ ಮನಸ್ಸಲ್ಲಿ ನಾಟುತ್ತೆ. ಕಿವಿಗಳಿಂದ ಕೇಳ್ತೇವೆ, ಕೇಳಿದ್ರಿಂದ ನಮ್ಮ ಮನಸ್ಸಲ್ಲಿ ಒಂದು ಅಭಿಪ್ರಾಯ ಮೂಡುತ್ತೆ. ನಾಲಿಗೆಯಿಂದ ರುಚಿಯನ್ನ ತಿಳ್ಕೊಳ್ತೀವಿ, ತಿಂದ ವಸ್ತುವನ್ನ ನೋಡಿ ಮನಸ್ಸಲ್ಲಿ ಒಂದು ಅಭಿಪ್ರಾಯ ಮೂಡುತ್ತೆ. ಮೂಗಿನಿಂದ ವಾಸನೆ ನೋಡ್ತೇವೆ, ಅದು ಪರಿಮಳನ ದುರ್ಗಂಧನ ಅನ್ನೋ ಜ್ಞಾನ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಚರ್ಮದಿಂದ ಸ್ಪರ್ಶ ತಿಳ್ಕೊಳ್ತೇವೆ, ನಾವು ಮುಟ್ಟಿದ ಆ ವಸ್ತುವಿನ ಗುಣವನ್ನ ನಮ್ಮ ಮನಸ್ಸಲ್ಲಿ ಜ್ಞಾಪಕವಾಗಿ ಇದ್ದುಬಿಡುತ್ತೆ. ಈ ರೀತಿ ಪಂಚೇಂದ್ರಿಯಗಳಿಂದ ತಿಳಿದುಕೊಂಡ ಜ್ಞಾನವೇ ನಮ್ಮ ಮನಸ್ಸಲ್ಲಿ ಒಂದು ಬೀಜವಾಗ್ಬಿಡುತ್ತೆ. ಮನಸ್ಸು ಮಣ್ಣಿನ ಮುದ್ದೆ, ಅದರಲ್ಲಿ ನಾಟಿದ ಬೀಜನೇ ಬೆಳೆದು ಮರವಾಗುತ್ತೆ. ಇದರಂತೆ ರೈತ ಮಣ್ಣಲ್ಲಿ ಬೀಜ ಹಾಕಿ ಬೆಳೆದಂತೆ ಮನುಷ್ಯನು ಕೂಡ ಅಷ್ಟೇ. ಮನಸ್ಸು ಅನ್ನೋ ಮಣ್ಣಲ್ಲಿ ಆಲೋಚನೆ ಜ್ಞಾನ ಅನ್ನೋ ಬೀಜವನ್ನ ಹಾಕ್ತಾನೆ, ಅವನ್ನೇ ತನ್ನ ಮನಸ್ಥಿತಿಯಾಗಿ ಬದಲಾಯಿಸ್ಕೊಳ್ತಾನೆ. ಈಗ ಹೇಳಿ, ಒಬ್ಬ ರೈತ ಒಳ್ಳೆ ಬೀಜ ಹಾಕಿದ್ರೆ ಅಲ್ವಾ ಒಳ್ಳೆ ಬೆಳೆ ಬರೋದು? ಇದನ್ನ ನೀವು ಒಪ್ಕೊಳ್ತಿರಲ್ವಾ? ಒಬ್ಬ ಮನುಷ್ಯನಾಗ್ಲಿ ಸನ್ಯಾಸಿಯಾಗ್ಲಿ ತನ್ನ ಮನಸ್ಸಲ್ಲಿ ಸರಿಯಾದ ಆಲೋಚನೆ ಸರಿಯಾದ ಜ್ಞಾನವನ್ನ ಬೀಜವಾಗಿ ಬಿತ್ತಬೇಕು. ತಪ್ಪು ಸಮಾಚಾರಗಳನ್ನೇ ತುಂಬಿಕೊಂಡ್ರೆ ವಿಷದ ಮರವಾಗುತ್ತೆ. ತಿಳಿಯದೆ ಮನಸ್ಸಲ್ಲಿ ಮಾಡಿರೋ ತಪ್ಪು ಆಲೋಚನೆಗಳನ್ನ ಹಂತ ಹಂತವಾಗಿ ತೆಗೆದು ಒಳ್ಳೆ ಆಲೋಚನೆಗಳಿಂದ ತುಂಬಬೇಕು. ಇದು ಒಂದೇ ಪ್ರಯತ್ನದಲ್ಲಿ ಆಗುತ್ತಾ ಅಂದ್ರೆ ಇಲ್ಲ ಅಂತಾನೆ ಹೇಳ್ಬೇಕು.
ಕೇವಲ ಬೀಜ ಹಾಕಿದ ತಕ್ಷಣ ಮರವಾಗಿ ಬೆಳೆಯಲ್ಲ ಅಲ್ವಾ ಅದಕ್ಕೆ ಟೆಂ ಟೆಂ ಗೆ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಆಗಾಗ ಕಳೆಯನ್ನ ತೆಗಿಬೇಕು ಆಗ್ಲೇ ಒಳ್ಳೆ ಬೆಳೆಯ ಆಹಾರ ಆಗೋದು ನಮ್ಮ ಮನಸ್ಸಿಗೆ ತಗೊಳ್ತಿರೋ ಒಳ್ಳೆ ಆಲೋಚನೆ ಜೀವನವೆಲ್ಲ ಸುಗಮವಾಗಿ ಸಾಗಬೇಕು ಅಂದ್ರೆ ಒಳ್ಳೆಯದನ್ನ ಗ್ರಹಿಸೋ ಕೆಲಸ ಜೀವನ ಪೂರ್ತಿ ಮಾಡಲೇಬೇಕು ದೇಹಕ್ಕೆ ಬೇಕಾದ ಪೌಷ್ಟಿಕ ಆಹಾರವನ್ನ ಸೇವಿಸಿದ್ರೆ ದೇಹಕ್ಕೆ ಬೇಕಾದ ಶಕ್ತಿ ಬರುತ್ತೆ ಬದಲಾಗಿ ಇದು ಪ್ರತಿನಿತ್ಯ ನಡೆಯತನೇ ಇರಬೇಕು ಈ ಮನಸ್ಸಿಗೂ ಕೂಡ ಪ್ರತಿನಿತ್ಯ ಒಳ್ಳೆ ಆಲೋಚನೆಗಳನ್ನು ತುಂಬತಿರಬೇಕು ಇಲ್ಲಿ ತಗೊಳ್ಳೋದು ಒಳ್ಳೆ ಕೆಟ್ಟ ಈ ಎರಡೇ ವಿಚಾರಗಳಿರುತ್ತೆ ಮಾಡಿದ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ ಬೀಜವೊಂದಾಕಿ ಫಲ ಮಾತ್ರ ಬೇರೆ ಬೇಕು ಅಂದ್ರೆ ಬರಲ್ಲ ಯಾವುದು ಸರಿಯಾಗಿದೆಯೋ ಅದನ್ನೇ ತಗೊಳ್ಳಬೇಕು ಅದು ಕಷ್ಟಪಟ್ರೆ ಬರುತ್ತೆ ಅಂದ್ರೆ ಪಡಲೇಬೇಕು ಕಷ್ಟ ನಷ್ಟಗಳಿರೋದು ಕೆಲ ದಿನಗಳೇ ಮನಸ್ಸಲ್ಲಿ ಎಷ್ಟೇ ಕಷ್ಟ ಇದ್ರೂ ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ಳಿ ಎಷ್ಟು ಒಳ್ಳೆ ವಿಚಾರಗಳನ್ನ ತುಂಬಿಕೊಳ್ತಿರೋ ಅಷ್ಟು ಒಳ್ಳೆ ವಿಚಾರಗಳು ನಿಮ್ಮಲ್ಲಿ ಬೆಳೆಯುತ್ತೆ ಒಳ್ಳೆ ವಿಚಾರಗಳನ್ನ ತುಂಬೋದ್ರಿಂದ ಕೆಟ್ಟ ವಿಚಾರಗಳು ದೂರ ಹೋಗುತ್ತೆ ಮನಸ್ಸಲ್ಲಿ ಒಳ್ಳೆಯದೇ ಮಿಕ್ಕುತ್ತೆ ಅಂದ್ರೆ ನಿರಂತರ ಖುಷಿ ನಡೀತಾನೆ ಇರಬೇಕು ನಿಮ್ಮ ಮನಸ್ಸು ನಿಮ್ಮ ಹತ್ರನೇ ಇರಬೇಕಾದ್ರೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ನಲ್ಲೇ ಇದ್ರೆ ಇನ್ನೆಲ್ಲಿರುತ್ತೆ ಹೇಳಿ ಆ ಮನಸ್ಸಿನ ಕಣ್ಣು ನಿಮ್ಮ ಹತ್ರನೇ ಇರುತ್ತೆ ಆ ಕಣ್ಣು ನಿಮ್ಮ ಹತ್ರನೇ ಇದ್ರೆ ಮಾತ್ರನೇ ಆ ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲಿರುತ್ತೆ ನಿಮ್ಮ ಕೈಯಲ್ಲೇ ಇರುತ್ತೆ।